ಸೊ ಹಾಯ್ ಗೈಸ್ ಅಂಡ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಸೊ ಬಿಜಿಎಮ್ಐನಲ್ಲಿ 4000 RP points ಒಂದು ಎಕ್ಸ್ಟ್ರಾ ಕೊಡ್ತಿದ್ದಾನೆ. 4000 RP points ಅಂದರೆ ನಾರ್ಮಲ್ ಅಲ್ಲ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈಗ ನೀವು RP 1 ಅಲ್ಲಿದ್ದರೆ ಸಿಂಪಲ್ ಆಗಿ ನಾವು 41 RP ಲೆವೆಲ್ವರೆಗೂ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಅಷ್ಟು ಪಾಯಿಂಟ್ಸ್ ಅಂತ ಕೊಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಸಮ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಚಾನಲ್ಗೆ ಹೊಸದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K subscribe ಕ್ಲೋಸ್ ಇದ್ದೀವಿ, ಇನ್ನೊಂದು 200 subs ಬೇಕು. ಸೊ ಪ್ಲೀಸ್ ನೆಕ್ಸ್ಟ್ ವೀಡಿಯೋ ಮಾಡೋ ಮುಂಚೆ ಆದರೂ ಕಂಪ್ಲೀಟ್ ಮಾಡಿಸ್ರಿ. ಸೊ ಪ್ರತಿಯೊಬ್ಬ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಈಸಿಯಾಗಿ 200 subs ಅನ್ನೋದು ಕಂಪ್ಲೀಟ್ ಮಾಡಿಕೊಂಡು 10K subs ಅನ್ನೋದು ಕಂಪ್ಲೀಟ್ ಮಾಡ್ಕೊಬೋದು. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ. ಆ್ಯಂಡ್ ಯಾರಾದರೂ ವಿಡಿಯೋ ಲೈಕ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ, ಲೇಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಮೊದಲಾಗಿ ಬಿಜಿಎಮ್ಐನಲ್ಲಿ ಮೊದಲು RP ನಲ್ಲಿ ವೀಕ್ಲಿ ಮಿಷನ್ಸ್ ಅಂತ ಕೊಡ್ತಿದ್ದೆ, ಅದರಲ್ಲಿ ನಾವು ಮಿಷನ್ಸ್ ಕಂಪ್ಲೀಟ್ ಮಾಡ್ಕೊಂಡು RP points ಅಂತ ಕಲೆಕ್ಟ್ ಮಾಡ್ತಿದ್ವಿ. ಬಟ್ ಈ RP ನಲ್ಲಿ ನಮಗೆ ಸೀಸನ್ ಚಾಲೆಂಜ್ ಅಂತ ಒಂದು ಹೊಸ ಸೆಕ್ಷನ್ ಅನ್ನು ತಗೊಂಡು ಬಂದಿದ್ದಾನೆ. ಇದರಲ್ಲಿ ನಿಮಗೆ ಟೋಟಲ್ ಆಗಿ 4000 RP points ಒಂದು ಎಕ್ಸ್ಟ್ರಾ ಸಿಗ್ತಿದೆ. ಸೊ ನಾರ್ಮಲ್ ಆಗಿ ನಮಗೆ ವೀಕ್ಲಿ ಮಿಷನ್ಸ್ ಕೊಡೋದು ಬೇರೆ, ಬಟ್ ಈ ಸೀಸನ್ ಚಾಲೆಂಜ್ ಅಂತ ಒಂದು ಸಪರೇಟ್ ಸೆಕ್ಷನ್ ತಗೊಂಡು ಬಂದಿದ್ದಾನೆ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮಗೆ 4000 RP points ಒಂದು ಎಕ್ಸ್ಟ್ರಾ ಸಿಗ್ತಿದೆ. ಸೊ ಮೊದಲ RP ನಲ್ಲಿ ನಮಗೆ RP limits ಅಂತ ಒಂದು ಇರ್ತಿತ್ತು. ಸೊ ಫಸ್ಟ್ ವೀಕ್ ನಲ್ಲಿ ನಾವು ಇಷ್ಟೇ RP points ಕಲೆಕ್ಟ್ ಮಾಡಬೇಕು, ಸೆಕೆಂಡ್ ವೀಕ್ ನಲ್ಲಿ ಇಷ್ಟೇ RP points ಕಲೆಕ್ಟ್ ಮಾಡಬೇಕು ಅಂತ ಒಂದು ಲಿಮಿಟ್ ಇತ್ತು. ಬಟ್ ಇದರಲ್ಲಿ ನಮಗೆ ಲಿಮಿಟ್ ಅನ್ನೋದೇ ಇಲ್ಲ. ಸೊ ನೋ ಲಿಮಿಟ್, ಎಷ್ಟು RP points ಅದು ಕಲೆಕ್ಟ್ ಮಾಡ್ಕೋಬಹುದು, ಆಗ ನಾವು ಬೇಗ 100 RP ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬಹುದು. ಅಂಡ್ ಬಂದಿರೋ ಎಕ್ಸ್ಟ್ರಾ RP points ಇಂದ ನಾವು ಓಲ್ಡ್ ಕ್ರಿಯೇಟ್ಸ್ ಒಂದು ಓಪನ್ ಮಾಡ್ಕೊಬಹುದು. ಸೊ ನಮಗೆ ಈ RP ನಲ್ಲಿ ನಮ್ಗೆ ಲಿಮಿಟ್ ಇರೋದಿಲ್ಲ, ಎಷ್ಟು RP points ಅಂತ ಕಲೆಕ್ಟ್ ಮಾಡ್ಕೊಬಹುದು. ನಮಗೆ ಸೀಸನ್ ಚಾಲೆಂಜ್ ಅಲ್ಲಿ ಟೋಟಲ್ ಆಗಿ 4000 RP points ಕೊಡ್ತಿದ್ದಾನೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 40 RP ಅನ್ನೋದು ನಾವು ಇನ್ಕ್ರೀಸ್ ಮಾಡ್ಕೊಬಹುದು. ಅಂಡ್ ಇದರಲ್ಲಿ ನಮಗೆ ಸಮ್ ಮಿಷನ್ಸ್ ಅದು ಸ್ವಲ್ಪ ಡಿಫ್ರೆಂಟ್ ಇದಾವೆ, ಅವು ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂತ ತಿಳ್ಸ್ಕೊಡ್ತೀನಿ. ನಿಮ್ಗೆ ಗೊತ್ತಿದ್ರೆ ವಿಡಿಯೋ ಸ್ಕ್ರಿಪ್ಟ್ ಮಾಡಿ ಹೊರಟೋಗ್ರಿ, ಇಲ್ಲಾಂತಂದ್ರೆ ಲಾಸ್ಟ್ ಕಂಟ್ರೋ ನೋಡ್ರಿ. ನಮಗೆ ಫಸ್ಟ್ ಮಿಷನ್ ನೋಡ್ಕೊಳೋದಾದ್ರೆ ಎಲಿಮಿನೇಟ್ ಓವರ್ 6 ಪ್ಲೇಯರ್ಸ್ ಇನ್ ಸಿಂಗಲ್ ಮ್ಯಾಚ್ ಇನ್ ಕ್ಲಾಸಿಕ್ ಆರ್ ಈವೆಂಟ್ ಮೋಡ್. ಅಂದ್ರೆ ನಮಗೆ ಕ್ಲಾಸಿಕ್ ಮೋಡ್ ಆರ್ ಈವೆಂಟ್ ಮೋಡ್ ಅಲ್ಲಿ ಸಿಂಗಲ್ ಮ್ಯಾಚ್ ನಲ್ಲಿ 6 ಎನಿಮೀಸ್ ನ ಕಿಲ್ ಮಾಡ್ಕೊಬೇಕು. ಸೊ ಕಿಲ್ ಮಾಡಿದ್ರೆ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ, 6 ಎನಿಮೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಕ್ಲೈಮ್ ಓವರ್ ಅಪ್ ಟ್ಯಾಕಲ್ 50 times ಇನ್ ಕ್ಲಾಸಿಕ್ ಮೋಡ್. ಅಂದ್ರೆ ಅಪ್ ಟ್ಯಾಕಲ್ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗಾರ್ಡ್ ಆಗಿ ಹತ್ಬೇಕಾಗಿರ್ತದೆ. ಅಂದ್ರೆ ನಾರ್ಮಲ್ ಆಗಿ ಈಗ ಬಿಲ್ಡಿಂಗ್ ವಿಂಡೋಸ್ ಇರ್ತದಲ್ಲ, ಸೊ ಒಳಗಡೆ ಹೋಗ್ಬೇಕಂದ್ರೆ ಜಂಪ್ ಮಾಡಿ ಒಳಗಡೆ ಹೋಗ್ತೀವಿ, ಆಚೆ ಬರ್ಬೇಕಂದ್ರೆ ವಿಂಡೋ ಇಂದ ಜಂಪ್ ಮಾಡಿ ಆಚೆಗೆ ಬರ್ತೀವಿ. ಆ ತರ ಒಂದು 50 times ಅನ್ನೋದು ಗಾರ್ಡ್ ಆಗಿ ಜಂಪ್ ಮಾಡೋದಿಲ್ಲ ಅಂದ್ರೆ ವಿಂಡೋಸ್ ಜಂಪ್ ಮಾಡ್ಕೊಬೇಕು. ಅಂದ್ರೆ 50 times ಮಾಡ್ಕೊಂಡ್ರೆ ಈ ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈಸಿ, ಸೊ ಕರೆಕ್ಟ್ ಆಗಿ ಒಂದು 3 ಮಿನಿಟ್ಸ್ ಕೂತ್ಕೊಂಡ್ರೆ ಕಂಪ್ಲೀಟ್ ಮಾಡ್ಕೊಬಹುದು. ಅಂಡ್ ನೆಕ್ಸ್ಟ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಕಲೆಕ್ಟ್ 5 different types ಆಫ್ ವೆಪನ್ಸ್ ಇನ್ ಸಿಂಗಲ್ ಕ್ಲಾಸಿಕ್ ಮೋಡ್. ಅಂದ್ರೆ ಒಂದೇ ಒಂದು ಕ್ಲಾಸಿಕ್ ಮೋಡ್ ನಲ್ಲಿ ನಾವು 5 different types ಆಫ್ ಗನ್ಸ್ ಅನ್ನೋದು ಪಿಕಪ್ ಮಾಡ್ಕೊಬೇಕು. ಈಗ ಸಪೋಸ್ ಏರ್ ಗನ್ ಅಲ್ಲಿ M4 ಪಿಕ್ ಮಾಡಿದ್ರಿ, ಸೊ ಮುಂದೆ ಹೋದ್ರೆ ನಮಗೆ UMP ಸಿಕ್ತು. ಸೊ M4 ಬಿಟ್ಟು ನಾವು UMP ನ ಪಿಕಪ್ ಮಾಡ್ಕೋಬೇಕು. UMP ಪಿಕಪ್ ಮಾಡ್ಕೊಂಡು ಇನ್ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಸ್ನೈಪರ್ ಅಲ್ಲಿ ಯಾವ್ದೋ ಒಂದು ಗನ್ ಸಿಕ್ತು. ಸೊ UMP ಬಿಟ್ಟು ಸ್ನೈಪರ್ ಪಿಕಪ್ ಮಾಡಬೇಕು. ಆದ್ರೆ ಒಂದು 5 different types ಆಫ್ ಗನ್ಸ್ ಅನ್ನೋದು ಪಿಕಪ್ ಮಾಡ್ಕೊಂಡ್ರೆ ಈ ಮಿಷನ್ ಕಂಪ್ಲೀಟ್ ಮಾಡ್ಕೊಬೇಕು, ಒಂದೇ ಮ್ಯಾಚ್ ನಲ್ಲಿ ಪಿಕಪ್ ಮಾಡ್ಕೊಬೇಕು. ಅಂಡ್ ನೆಕ್ಸ್ಟ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಫಾಲೋ ಟೀಮ್ಮೇಟ್ ವೈಲ್ ಜಂಪಿಂಗ್ 5 times ಇನ್ ಕ್ಲಾಸಿಕ್ ಮೋಡ್. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈಗ ನಾರ್ಮಲ್ ಆಗಿ ನಾವು ಫ್ಲೈನ್ ಇಂದ ನಾವೇ ಜಂಪ್ ಮಾಡ್ತೀವಲ್ಲ, ಸೊ ನಾವು ಜಂಪ್ ಮಾಡೋ ಬದಲು ನಮ್ಮ ಟೀಮ್ಮೇಟ್ಸ್ ಇದ್ರೆ ನಮ್ಮ ಟೀಮ್ಮೇಟ್ಸ್ಗೆ ಫಾಲೋ ಕೊಡಬೇಕು. ಸೊ ಫಾಲೋ ಕೊಟ್ಟರೆ ಅವರೇ ಲ್ಯಾಂಡ್ ಮಾಡ್ಕೊಂತಾರಲ್ಲ, ಆ ತರ ಒಂದು 5 matches ಮಾಡ್ಕೊಬೇಕು. ಆ ತರ 5 matches ಮಾಡ್ಕೊಂಡ್ರೆ ಈಸಿಯಾಗಿ ಮಿಷನ್ ಕಂಪ್ಲೀಟ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಬ್ರೇಕ್ 5 windows ಇನ್ ಕ್ಲಾಸಿಕ್ ಮೋಡ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನಾರ್ಮಲ್ ಆಗಿ ನಿಮಗೆ ವಿಂಡೋಸ್ಗೆ ಗ್ಲಾಸಸ್ ಕೊಟ್ಟಿರ್ತಾನಲ್ಲ, ಆ ಗ್ಲಾಸಸ್ ನ ಒಂದು 5 glasses ನಾವು ಬ್ರೇಕ್ ಮಾಡಬೇಕು. 5 window glasses ಬ್ರೇಕ್ ಮಾಡಿದ್ರೆ ಈ ಮಿಷನ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಕಂಪ್ಲೀಟ್ 10 matches ಇನ್ ಎನಿ ಮೋಡ್ ಫ್ರಮ್ ಫ್ರೈಡೇ ಟು ಸಂಡೇ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನಾವು ಬರೀ ಫ್ರೈಡೇ ಟು ಸಂಡೇ ಒಳಗಡೆ ಮಾತ್ರನೇ 10 matches ಅನ್ನೋದು ಕಂಪ್ಲೀಟ್ ಮಾಡಬೇಕು, ಯಾವ ಮೋಡ್ ಆದ್ರೂ ಪರವಾಗಿಲ್ಲ. ಸೊ ಫ್ರೈಡೇ ಟು ಸಂಡೇ 10 matches ಕಂಪ್ಲೀಟ್ ಮಾಡ್ಕೊಂಡ್ರೆ ಮಿಷನ್ ಕಂಪ್ಲೀಟ್ ಆಗುತ್ತೆ, ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು. ಅಂಡ್ ನೆಕ್ಸ್ಟ್ ಡಿಫ್ರೆಂಟ್ ಮಿಷನ್ ನೋಡ್ಕೊಳೋದಾದ್ರೆ ಯೂಸ್ 5 Dragon Ball ಕ್ಯಾರೆಕ್ಟರ್ ಅಂಡ್ ಪ್ಲೇ ದ ಮ್ಯಾಚ್ ಅಂತ ಒಂದು ಮಿಷನ್ ಕೊಟ್ಟಿದೆ ನೋಡಿ. ಸೊ ಇದ್ರಿಗೆ ರಿಲೇಟೆಡ್ ಇನ್ನು ಯಾವುದು ಮೋಡ್ ಬಂದಿಲ್ಲ. ಸೊ ಮೋಡ್ ಬಂದ್ಮೇಲೆ ನಾವು ಅದ್ರಲ್ಲಿ ಕ್ಯಾರೆಕ್ಟರ್ಸ್ ಕೊಟ್ಟಿರ್ತಾರೆ, ಅಥವಾ ಒಂದು 5 characters ಯೂಸ್ ಮಾಡ್ಕೊಂಡು ಮೋಡ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಮೋಡ್ ಬಂದ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಯಾರಾದರೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಯಾರಾದರೂ ಇನ್ಸ್ಟಾಗ್ರಾಮ್ ಫಾಲೋ ಆಗಿದ್ರೆ ಫಾಲೋ ಮಾಡ್ಕೊಳ್ರಿ. ಅಂಡ್ ಪ್ರೆಸೆಂಟ್ ಆದರೆ ನಮಗೆ ಈ ಟೈಪ್ ಡಿಫ್ರೆಂಟ್ ಮಿಷನ್ಸ್ ಅಂತ ಇದ್ದಾವೆ. ಸೊ ಇನ್ನೆಲ್ಲ ನಾರ್ಮಲ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಿಂಪಲ್ ಮಿಷನ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು, ಇನ್ನೆಲ್ಲ ನಾರ್ಮಲ್ ಮಿಷನ್ಸ್. ಸೊ ಸಮ್ ಡಿಫ್ರೆಂಟ್ ಮಿಷನ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ, ಇಲ್ಲಾಂತಂದ್ರೆ ಕಾಮೆಂಟ್ಸ್ ನೋಡಿ ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಅಂಡ್ ಪ್ರೆಸೆಂಟ್ ಆದರೆ ಇದ್ರ ಬಗ್ಗೆ ತಿಳಿಸುತ್ತ ವಿಡಿಯೋ ಮಾಡಿದ್ದು ಯೂಸ್ಫುಲ್ ಅನ್ಸ್ ಡೆಫಿನೆಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರು ಕೂಡ ತಿಳ್ಕೊಂತಾರೆ. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಐ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಒಂದೊಂದು ಟೇಕ್ ಕೇರ್ ಅಂಡ್ ಬಾಯ್.